ಪತ್ರಿಕಾ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂತಹ ಅದೇ ರೀತಿಯಾಗಿ ಎಲ್ಲ ಮಾತೃ ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ರಾಮದಾನ ಇಳುವೇರಿಕೆ ಸುಮಾರು 20 ವರ್ಷಗಳಿಂದ ತನ್ನದೇ ಆದ ಕೆಲಸಗಳನ್ನು ತನ್ನ ಸಮುದಾಯಕ್ಕೆ ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾ ಇದೆ. ರಾಮದಾನಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಣ್ಣ ಸಮೂಹ. ಈ ಸಮೂಹವು ಕರ್ನಾಟಕ ರಾಜ್ಯದಲ್ಲಿ ಈಗ ಸಮುದಾಯದ ಜೊತೆಗೆ ಸರ್ಕಾರದಿಂದ ಹಾಗೂ ನಾವು ಸಹ ಅವರಿಂದಲೇ ಗುರುತಿಸಲ್ಪಟ್ಟಿದ್ದೀವಿ. ಈಗ ಹಿಂದುಳಿದ ವರ್ಗ ಇಲಾಖೆಯಿಂದ ನಮ್ಮನ್ನು 2A ಅಡಿಯಲ್ಲಿ ತರ್ತಾ ನಾವು ಸೇರಿಸಿದ. ನಮಸ್ಕಾರ, ಗಜಾನನ್ ಅಂತ ನಾಯಕ ಅಂತ ಮಾತಾಡೋದು. ನಾನು ಕರ್ನಾಟಕ ರಾಜ್ಯ ಯುವನಾಮದಾರಿಯ ಅಧ್ಯಕ್ಷರು. ನಾವು ನಮ್ಮ ಒಂದು ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮಗೆ ಕರ್ನಾಟಕ ಆರ್ಯ ಈಡಿಗ ಮಂಡಳಿ ಅಭಿವೃದ್ಧಿ ಮಂಡಳಿ ಆಗಬೇಕು. ಎಲ್ಲ ಕಮ್ಯುನಿಟಿಗೂ ಯಾವ ಥರ ಅಭಿವೃದ್ಧಿ ಮಂಡಳಿ ಕೊಟ್ಟಿದ್ದಾರೋ ನಮಗೂ ಸಹ ನ್ಯಾಯಪರವಾಗಿ ಸಾಮಾಜಿಕ ನ್ಯಾಯದತ್ತ ನಮಗೂ ಸಹ ಸಲ್ಲಬೇಕು ಅಂತ ನಾವು ಅದಕ್ಕೆ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಶ್ರೀನಿವಾಸ ಕೋಟಾ ಪೂಜಾರಿ ಅವರಿಗೆ ಈ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೀವಿ. ಹಲವಾರು ಸಂಘಟನೆಗಳು, ಉಪಜಾತಿಗಳು, ನಮ್ಮಲ್ಲಿ 26 ಉಪಜಾತಿಗಳಿವೆ. ಎಲ್ಲರೂ ಅವರದೇ ಆದ ಒಂದು ರೀತಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿ ತನಕ ಯಾವುದೇ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲ. ಇನ್ನು ಮುಂದೆ ನಾವು ಮನವಿ ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಗ್ರವಾಗಿ ಎಲ್ಲರೂ ಅಖಿಲ ಕರ್ನಾಟಕದಲ್ಲಿ ನಾವು ಆರ್ಯಇಡಿಗ ಸಮಾಜದವರು ಎಷ್ಟು 60 ಲಕ್ಷ ಜನ ಇದ್ದೀವಿ, ಎಲ್ಲ ಸಮಾಜದವರು ಸೇರಿಬಿಟ್ಟು ನಾವು ಹೋರಾಟ ಮಾಡ್ತೀವಿ. ನಾವು ನಾಮದಾರಿಗಳಂತ ಉತ್ತರ ಕನ್ನಡದಲ್ಲಿ ಸಾಮಾನ್ಯವಾಗಿ 2.5-3 ಲಕ್ಷ ಜನ ಇದ್ದೀವಿ. ನಾವು ವಿಧಾನಸಭಾ ಕ್ಷೇತ್ರ 2 ವಿಧಾನಸಭಾ ಕ್ಷೇತ್ರ ಇದೆ ನಮ್ಮದು.